ಪಶ್ಚಿಮ ಭಾರತದ ಅತ್ಯಂತ ಸುಂದರವಾದ ಮತ್ತು ದೊಡ್ಡದಾದ ಜಮಾ ಮಸ್ಜಿದ್ ಈ ಚಂಪಾನೇರ್ ಜಮಾ ಮಸ್ಜಿದ್ ಪೂರ್ವಾಭಿಮುಖವಾಗಿರುವ ಈ ಸುಂದರ ಕಲಾಕೃತಿಯ ಜಮಾ ಮಸ್ಜಿದ್ ಪ್ರವೇಶಿಸಲು ಚೌಕಾಕಾರದ ಮೇಲ್ಛಾವಣಿ ಇಲ್ಲದ ಸುಂದರ ಜಾಲಿ ಕಲಾಕೃತಿಗಳನ್ನೊಳಗೊಂಡ ಗೋಪುರದ ಮೂಲಕ ಹೋಗಬೇಕು ಈ ಗೋಪುರಕ್ಕೆ ದಕ್ಷಿಣಾಭಿಮುಖವಾಗಿ ಮತ್ತು ಉತ್ತರಾಭಿಮುಖವಾಗಿ ಪ್ರವೇಶಿಸಬಹುದು ನಂತರ ಅಲ್ಲಿ ಪಶ್ಚಿಮಾಭಿಮುಖವಾಗಿ ಮಸ್ಜಿದ್ ನ ಒಳ ಪ್ರಾಂಗಣವನ್ನು ಪ್ರವೇಶಿಸಬಹುದು ಪ್ರಾಂಗಣ ಪ್ರವೇಶಿಸುತ್ತಿದ್ದಂತೆ ಮೊದಲಿಗೆ ನಮ್ಮ ಗಮನ ಸೆಳೆಯುವುದು ಬೃಹದಾಕಾರದ ಈ ಎರಡು ಮಿನಾರ್ಗಳು ಜಮಾ ಮಸ್ಜಿದ್ನ ವಿಶಾಲವಾದ ಆಯತಕಾರದ ಮಧ್ಯದಲ್ಲಿ ಮುಖ್ಯ ಪ್ರವೇಶ ದ್ವಾರದ ಮೇಲೆ ಎರಡು ಅಂತಸ್ತಿನ ಕಟ್ಟಡ ಅದರ ಮೇಲೆ ಮುಖ್ಯ ಗುಮ್ಮಟದ ನಿರ್ಮಾಣ ಮಾಡಲಾಗಿದೆ ಸುಂದರ ಕೆತ್ತನೆಯ ಸುಮಾರು 175 ಕಂಬಗಳು ಈ ಮಸ್ಜಿದ್ದಲ್ಲಿ ಮಸ್ಜಿದ್ದನ್ನ ಪ್ರವೇಶ ಮಾಡುವವರ ಸ್ವಾಗತ ಕೋರಲು ನಿಂತಿವೆಯೇನೋ ಎನ್ನುವಂತೆ ಇಡೀ ಮಸ್ಜಿದ್ನ ಎಲ್ಲ ಕಡೆ ಮೇಲ್ಛಾವಣಿಗೆ ಆಧಾರವಾಗಿ ನಿಲ್ಲಿಸಲಾಗಿದೆ ಮುಖ್ಯ ಮತ್ತು ಇತರ ನಾಲ್ಕು ದ್ವಾರಗಳ ಮೂಲಕ ಈ ಮಸ್ಜಿದ್ನ ಮುಖ್ಯ ಪ್ರಾಂಗಣವನ್ನು ಪ್ರವೇಶಿಸಬಹುದಾಗಿದೆ ಮತ್ತು ಇಡೀ ಕಟ್ಟಡ ಸಮಮಿತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಮುಖ್ಯ ಗುಮ್ಮಟದ ಎಡಭಾಗದಲ್ಲಿ ಹಲವು ಕಂಬಗಳನ್ನು ನಿರ್ದಿಷ್ಟ ವಿನ್ಯಾಸದಲ್ಲಿ ನಿಲ್ಲಿಸಲಾಗಿದೆ ಮತ್ತು ಮುಖ್ಯ ಗುಮ್ಮಟದ ಎರಡೂ ಬದಿಯಲ್ಲಿ ಹಲವು ಚಿಕ್ಕ ಚಿಕ್ಕ ಸುಮಾರು 11 ಗುಮ್ಮಟಗಳಿವೆ ಮುಖ್ಯ ಗುಮ್ಮಟದ ಎಡಭಾಗದಲ್ಲಿ ಹೇಗೆ ನಿರ್ಮಿಸಲಾಗಿದೆಯೋ ಅದರಂತೆ ಅದರ ಪ್ರತಿಬಿಂಬದಂತೆ ಬಲಭಾಗದಲ್ಲಿಯೂ ಹಾಗೆಯೇ ನಿರ್ಮಿಸಲಾಗಿದೆ ಕಿಬ್ಲಾ ಗೋಡೆ ಮತ್ತು ಇತರ ಗೋಡೆಗಳಲ್ಲಿ ಬೆಳಕು ಗಾಳಿ ಸರಿಯಾಗಿ ಒಳಬರುವ ಸಲುವಾಗಿ ಹಲವು ವಿಶಾಲ ಕಿಟಕಿಗಳನ್ನು ನಿರ್ಮಿಸಲಾಗಿದೆ ಮತ್ತು ಪ್ರತಿ ಕಿಟಕಿಯ ಹೊರಭಾಗದಲ್ಲಿ ಸುಂದರವಾದ ಕೆತ್ತನೆ ಮಸ್ಜಿದ್ನ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸಿವೆ ಮುಖ್ಯ ಕಟ್ಟಡದ ಬಲಭಾಗದ ಅಂತಿಮ ದ್ವಾರದ ಮೂಲಕ ಪ್ರವೇಶ ಪಡೆದಲ್ಲಿ ಅದು ಮಹಿಳೆಯರಿಗಾಗಿ ಇದ್ದು ಅಲ್ಲಿ ಪರ್ದಾ ವ್ಯವಸ್ಥೆಯ ಅನುಕೂಲಕ್ಕಾಗಿ ಸುತ್ತಲೂ ಜಾಲಿ ಆಕೃತಿಗಳ ಗೋಡೆಗಳನ್ನು ನಿರ್ಮಿಸಲಾಗಿದೆ
ಈ ಪ್ರದೇಶವನ್ನು ಮಸ್ಜಿದ್ನ ದಕ್ಷಿಣ ಹಿಂಭಾಗದ ಮಹಿಳೆಯರ ವಿಶೇಷ ದ್ವಾರದ ಮೂಲಕವೂ ಪ್ರವೇಶ ಮಾಡಬಹುದಾಗಿದೆ. ಇನ್ನು ಪ್ರಾಂಗಣದಲ್ಲಿ ನಾಲ್ಕು ಸುತ್ತಿನಲ್ಲಿ ರಕ್ಷಾ ಗೋಡೆ, ಹಲವು ಕಂಬಗಳನ್ನು ಮತ್ತು ಅದರಿಂದ ನಿರ್ಮಿಸಲಾದ ಮುಘಲ್ ಶೈಲಿಯ ಕಮಾನುಗಳಿಂದ ಮಾಡಲಾಗಿದೆ. ಈ ಸುಂದರ ಜಮಾ ಮಸ್ಜಿದ್ ಗುಜರಾತ್ ರಾಜ್ಯದ ಪಂಚಮಹಲ್ ಜಿಲ್ಲೆಯ ಪಾವಗಡ್ ಚಂಪಾನೇರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ತಾಣಗಳಲ್ಲಿ ಅತಿ ಪ್ರಮುಖ ಕಟ್ಟಡವಾಗಿದೆ. ಫಾರ್ಸಿ ಭಾಷೆಯಲ್ಲಿ ಜಮಾ ಅಂದರೆ ಸೇರು, ಕೂಡು, ಒಗ್ಗೂಡಿಸು ಎಂದರ್ಥ. ಅಂದರೆ ಸಾರ್ವಜನಿಕ ಸಾಮಾನ್ಯ ಜನರೆಲ್ಲ ಒಂದಾಗಿ ಪ್ರಾರ್ಥನೆ ಸಲ್ಲಿಸಲು ರಾಜರು ಕಟ್ಟಿಸಿದ ಮಸ್ಜಿದ್ಗಳೇ ಈ ಜಮಾ ಮಸ್ಜಿದ್ಗಳು. ಈ ಮಸ್ಜಿದ್ದನ್ನು ಸುಲ್ತಾನ್ ಮೊಹಮ್ಮದ್ ಬೇಗಾಡ 1513 ಪ್ರಾರಂಭಿಸಿ ಸುಮಾರು 25 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ನಿರ್ಮಿಸಿರುತ್ತಾನೆ. ಈ ಜಮಾ ಮಸ್ಜಿದ್ನ ವಾಸ್ತುಶಿಲ್ಪ ಅಹಮದಾಬಾದ್ನ ಜಾಲಿವಾಲಿ ಮಸ್ಜಿದ್ ಅಥವಾ ಸಿದಿ ಸೈಯದ್ ಮಸ್ಜಿದ್ನ ವಾಸ್ತುಶಿಲ್ಪಕ್ಕೆ ಸಾಮ್ಯತೆ ಇದೆ. ಆದರೂ ಈ ಎರಡು ಮಸ್ಜಿದ್ಗಳ ವಾಸ್ತುಶಿಲ್ಪ ಮಾತ್ರ ಜಗತ್ತಿನ ಬೇರೆಲ್ಲ ಜಮಾ ಮಸ್ಜಿದ್ಗಳ ವಾಸ್ತುಶಿಲ್ಪಕ್ಕಿಂತ ಭಿನ್ನವಾಗಿದೆ. ಅದಕ್ಕೆ ಪ್ರಮುಖ ಕಾರಣ ಇದರ ನಿರ್ಮಾಣದಲ್ಲಿ ತೊಡಗಿಕೊಂಡಿರತಕ್ಕಂಥ ಕೆಲಸ ಮಾಡುವವರು ಅಥವಾ ಕಲಾಕಾರರು ಅಥವಾ ಕುಸುರಿಕಾರರ ಕಾರಣದಿಂದಾಗಿ ಈ ಎರಡು ಜಮಾ ಮಸ್ಜಿದ್ಗಳು ಜಗತ್ತಿನ ಬೇರೆಲ್ಲ ಜಮಾ ಮಸ್ಜಿದ್ಗಳಿಗಿಂತ ವಾಸ್ತುಶಿಲ್ಪದಲ್ಲಿ ಭಿನ್ನವಾಗಿ ಎದ್ದು ಕಾಣಿಸುತ್ತವೆ. ಈ ಜಮಾ ಮಸ್ಜಿದ್ನ ನಿರ್ಮಾಣವನ್ನು ಮುಸ್ಲಿಂ ರಾಜನೊಬ್ಬ ತನ್ನ ಮುಸ್ಲಿಂ ಪ್ರಜೆಗಳು ನಮಾಜು ಮಾಡುವ ಸಲುವಾಗಿ ನಿರ್ಮಿಸಿದ್ದಾನೆ. ಹೀಗಾಗಿ ಇಸ್ಲಾಂ ಧರ್ಮದಲ್ಲಿ ಒಂದು ಮಸ್ಜಿದ್ನ ನಿರ್ಮಾಣಕ್ಕೆ ಇರುವ ಎಲ್ಲ ನಿಯಮಗಳನ್ನು ಇಲ್ಲಿ ಪಾಲಿಸಿದರೂ ಸಹ ಇದರ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ 90% ಕೆಲಸಗಾರರು, ಕುಸುರಿಕಾರರು, ನಿರ್ಮಾಣಕಾರರೆಲ್ಲರೂ ಸ್ಥಳೀಯ ಜೈನ ಮತ್ತು ಹಿಂದೂ ಧರ್ಮದವರಾಗಿರುವುದರಿಂದ ಇದರ ವಾಸ್ತುಶಿಲ್ಪದಲ್ಲಿ ಸಾಕಷ್ಟು ಪ್ರಮಾಣದ ಜೈನ ಮತ್ತು ಹಿಂದೂ ಧರ್ಮದ ವಾಸ್ತುಶಿಲ್ಪದ ಪ್ರಭಾವವು ಢಾಳವಾಗಿ ಎದ್ದು ಕಾಣಿಸುತ್ತದೆ. ಸಮೀಪದ ಮೌಂಟ್ ಅಬುದಲ್ಲಿರುವ ಶಿಲ್ಪ ಕಲಾಕೃತಿಯ ಅದ್ಭುತ ತಿಲ್ವಾರ ಮಂದಿರದಲ್ಲಿರುವ ಹಲವಾರು ಕಲಾಕೃತಿಗಳನ್ನು ಹೋಲುವ ಹಲವಾರು ಕಲಾಕೃತಿಗಳು ಈ ಮಸ್ಜಿದ್ನಲ್ಲಿ ನಮಗೆ ನೋಡಲು ಸಿಗುತ್ತವೆ. ಸೂರ್ಯ, ಕಮಲ, ಹಣ್ಣುಗಳು, ಇತರ ಕಲಾಕೃತಿಗಳು ಈ ಮಸ್ಜಿದ್ನ ಈ ಎರಡು ಮಿನಾರ್ಗಳ ತಳಭಾಗದಲ್ಲಿ ನೋಡಲು ಸಿಗುತ್ತವೆ. ಜಾಳಿಗೆ ಆಕಾರದ ಕಲ್ಲಿನ ಗೋಡೆಗಳಲ್ಲಿ ಅದ್ಭುತ ಕಲಾಕೃತಿಗಳನ್ನು ಸಾಮಾನ್ಯವಾಗಿ ಮಸ್ಜಿದ್ಗಳಲ್ಲಿ ನೋಡಲು ಸಿಗೋದಿಲ್ಲ. ಆದರೆ ಇಲ್ಲಿ ಅವುಗಳು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ನೋಡಲು ಸಿಗುತ್ತವೆ. ಈ ಮಸ್ಜಿದ್ನ ಮಿನಾರ್ಗಳ ತಳದ ಭಾಗದಲ್ಲಂತೂ ಹಿಂದೂ ಮಂದಿರದ ಗೋಡೆಗಳಿವೆಯೇನೋ ಎನ್ನುವಂತೆ ಭಾಸವಾಗುತ್ತದೆ. ಇದರ ಇನ್ನೊಂದು ವಿಶೇಷವೆಂದರೆ ಇದು ಮಧ್ಯ ಮುಖ್ಯ ದ್ವಾರದಿಂದ ಹೊರಡುವ ರಸ್ತೆಯಿಂದ ಸಮದೂರದಲ್ಲಿ ನಿಂತು ನೋಡಿದರೆ ಇದು ಇನ್ನೊಂದು ಬದಿಯ ಪ್ರತಿಬಿಂಬದಂತೆ ಗೋಚರಿಸುತ್ತದೆ. ರಕ್ಷಾ ಗೋಡೆಯ ಎಡಭಾಗದಲ್ಲಿ ನಿರ್ಗಮನ ದ್ವಾರವಿದ್ದು ಇಲ್ಲಿಂದ ಹೊರ ಹೋಗಬಹುದಾಗಿದೆ. ಹಿಂದೂ, ಜೈನ, ಮುಸ್ಲಿಂ
ಅದರಲ್ಲಿಯೂ ಮೊಘಲ ಶೈಲಿಯ ವಾಸ್ತುಶಿಲ್ಪಗಳ ಮಿಶ್ರ ಪದ್ಧತಿಯಲ್ಲಿ ಈ ಮಸ್ಜಿದ್ನ ನಿರ್ಮಾಣ ಆಗಿದ್ದು ಇದು ಭಾವೈಕ್ಯತೆಯ ಸಂಕೇತವಾಗಿದೆ.